नमस्ते विद्यार्थिगळे, इवत्तिन तरगतियल्लि नावु रेमिचंद्र अवर आय्के इदे नम्म कैयल्लि लेखनद मुंदुवरिद विचारवन्न नोडिकोळ्ळबेकागिदे। कळेद तरगतियल्लि ओंदष्टु विचारवन्न संगतियन्न नोडिदेवु। अवर ओंदु केल उदाहरणेगळन्नु कोड्ता अवर पतिगे किड्नियल्लि स्टोन् आदाग अवरु याव तरदल्लि अदन्न निवारिसिकोंड्रु ಅಂದರೆ ಅಲ್ಲಿಯವರಿಗೆ ಆ ಸಮಸ್ಯೆ ಬಂದಂಥ ಸಮಸ್ಯೆಗೆ ನಿವಾರಣೋಪಾಯ ತಿಳಿದದ್ರಿಂದಾಗಿ ಆ ನಿವಾರಣೋಪಾಯದ ನಿವಾರಣೋಪಾಯದ ಆ ಪರಿಹಾರವನ್ನು ತತ್ಕ್ಷಣವೇ ಮಾಡಿದ್ದರಿಂದಾಗಿ ನಾಳೆ ಅಂತೇಳಿ ಮುಂದೂಡದೆ ತತ್ಕ್ಷಣವೇ ಮಾಡಿದ್ದರಿಂದಾಗಿ ಅದು ಅವರಿಗೆ ಹೇಗೆ ಸಫಲತೆಯನ್ನು ಕೊಟ್ಟಿತು ಅದನ್ನು ಉದಾಹರಿಸುವ ಮೂಲಕ ಅವರು ಏನು ಹೇಳೋ ಪ್ರಯತ್ನವನ್ನು ಮಾಡ್ತಾರೆ ಅಂತಂದರೆ ಯಾವುದೇ ಕೆಲಸವನ್ನು ನಾಳೆ ಅಂತ ಹೇಳಿ ಮುಂದೊಡದೆ ಆ ದಿನವೇ ನಾವು ಮಾಡಿದೆವು ಅಂತಾದರೆ ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಹಾಗಾಗಿ ಆಯ್ಕೆ ನಮ್ಮ ಕೈಯಲ್ಲಿದೆ ಇವತ್ತು ಮಾಡಬೇಕಾ ನಾಳೆ ಮಾಡಬೇಕಾ ನಾಡಿದ್ದು ಮಾಡಬೇಕಾ ಯಾವುದೇ ಕೆಲಸಕ್ಕೆ ಕೈ ಹಾಕಿದಾಗ ಅದನ್ನು ಮತ್ತೆ ನಾಳೆ ಅಂತ ಹೇಳಿ ಮುಂದೂಡಿದರೆ ಅದಕ್ಕೆ ಪ್ರತಿಫಲ ಚೆನ್ನಾಗಿರುವುದಿಲ್ಲ ಆ ಕ್ಷಣವೇ ನಾವು ಆ ವಿಷಯವನ್ನು ಕೈಗೆತ್ತಿಕೊಂಡು ಹೇಳಿದರೆ ಅದರಲ್ಲಿ ನಾವು ಗೆಲುವನ್ನು ಸಾಧಿಸ್ತೇವೆ ಅನ್ನೋದನ್ನು ಈ ಉದಾಹರಣೆಯನ್ನು ಕೊಡೋದ್ರ ಮೂಲಕ ಸೂಕ್ಷ್ಮವಾಗಿ ಲೇಖಕಿ ಹೇಳೋ ಪ್ರಯತ್ನವನ್ನು ಮಾಡ್ತಾರೆ ಮುಂದಿನ ಭಾಗವನ್ನು ನೋಡೋದು ಅಂತಾದರೆ ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ ನಾನು ಮೈಸೂರಿನಲ್ಲಿ ಹೈಸ್ಕೂಲ್ ಓದುತ್ತಿರುವಾಗ ಪರಿಚಯವಾದವಳು ನಮ್ಮ ತಂದೆ ಮತ್ತು ಆಕೆಯ ತಂದೆ ಇಬ್ಬರು ಕಾಲೇಜು ಪ್ರಾಧ್ಯಾಪಕರಾಗಿದ್ದರು ಹಾಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತ್ತು ನಮ್ಮಿಬ್ಬರ ಮನೆಯಲ್ಲೂ ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು ಹೈಸ್ಕೂಲಿನಿಂದಲೇ ಇಂಜಿನಿಯರ್ ಆಗಬೇಕೆಂದು ಹಠ ಹಿಡಿದು ನಾನು ಓದತೊಡಗಿದ್ದೆ ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ SSLCಯಲ್ಲಿ ಎಲ್ಲ ವಿಷಯದಲ್ಲಿ ಫೇಲ್ ಆದಳು ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ ಸದಾ ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್ ಸಿನಿಮಾ ಎಂದು ಸುತ್ತುವಳು ವರ್ಷಗಳು ಉರುಳಿದವು ನೋಡಿ ಅವರು ಹೇಳ್ತಾರೆ ಅದೃಷ್ಟ ಆಯ್ಕೆ ಅನ್ನುವ ಆಲೋಚನೆ ಬಂದಾಗ ಲೇಖಕಿ ಹೇಳ್ತಾರೆ ನನಗೆ ಸೀತಾ ಜ್ಞಾಪಕಕ್ಕೆ ಬರ್ತಾಳೆ ಯಾಕೆ ಹೇಳಿದರೆ ಕೆಲವು ವಿಷಯಗಳು ಅದೃಷ್ಟ ತನ್ನಿಂತಾನಾಗಿ ಕೆಲವು ವಿಷಯಗಳಲ್ಲಿ ಅದೃಷ್ಟ ತನ್ನಿಂತಾನಾಗಿ ಗೋಚರಿಸ್ತದೆ ನಮ್ಮನ್ನು ಹುಡುಕಾಡಿಕೊಂಡು ಬರ್ತದೆ ಮತ್ತು ಕೆಲವು ಸಂಗತಿಗಳು ನಾವೇ ಆಯ್ಕೆ ಮಾಡಿಕೊಳ್ಳಬೇಕು ಅಲ್ಲಿಯೂ ನಮಗೆ ಒಳ್ಳೆಯ ಫಲವೇ ಸಿಗುತ್ತದೆ ಹೀಗೆ ಆಲೋಚಿಸಿದಾಗ ಸೀತಾ ಜ್ಞಾಪಕಕ್ಕೆ ಬರ್ತಾಳಂತೆ ಆಕೆ ಯಾರು ಅಂತ ಅಂದರೆ ಅವರು ಮೈಸೂರಿನಲ್ಲಿ ಹೈಸ್ಕೂಲನ್ನು ಓದ್ತಾ ಇದ್ದಾಗ ಪರಿಚಯವಾದವಳು ಆಕೆಯ ತಂದೆ ಮತ್ತು ಲೇಖಕಿಯ ತಂದೆ ಇಬ್ಬರು ಕೂಡ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿದ್ದವರು ಹಾಗಾಗಿ ಅವರಿಬ್ಬರ ಸ್ನೇಹ ಮಾತ್ರ ಅಲ್ಲ ಮುಂದುವರೆದದ್ದು ಅವರ ಮನೆಗಳ ನಡುವೆಯೂ ಕೂಡ ಸ್ನೇಹ ಮುಂದುವರೆದಿತ್ತು ಅವರಿಬ್ಬರ ಮನೆಯಲ್ಲೂ ಕೂಡ ಒಂದೇ ಆಲೋಚನೆ ಏನದು ಗಂಡು ಹೆಣ್ಣು ಭೇದವಿಲ್ಲದೆ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು ಅದು ತುಂಬ ಮುಖ್ಯವಾದದ್ದು ಯಾಕೆ ಹೇಳಿದ್ರೆ ಕಾಲಘಟ್ಟ ಆಗಿತ್ತು ಹೆಣ್ಣುಮಕ್ಕಳನ್ನು ಯಾಕೆ ಓದಿಸ್ಬೇಕು ಇವತ್ತಲ್ಲ ನಾಳೆ ಅವರನ್ನು ಮದುವೆ ಮಾಡಿ ಕೊಡುವುದೇ ಅಂಥದ್ರಲ್ಲಿ ಕಸ ಮುಸುರೆ ತೊಳಿಬೇಕಾದವಳು ತುಂಬ ಓದಿ ಪ್ರಯೋಜನ ಏನು ಅಂತೇಳಿ ಹೇಳಿ ಹೆಣ್ಣುಮಕ್ಕಳನ್ನು ಓದಿಸದೇ ಇದ್ದಂಥ ಕಾಲ ಅದು ಆದರೆ ಇಲ್ಲಿ ಮಾತ್ರ ವಿಶೇಷವಾದ ಆಲೋಚನೆ ಆ ಮನೆಯಲ್ಲಿತ್ತು ಹೆಣ್ಣುಮಕ್ಕಳಾದರೆ ಏನು ಚೆನ್ನಾಗಿ ಓದಬೇಕು ಅವ್ರ ಕಾಲ ಮೇಲೆ ನಿಲ್ಲಬೇಕು ಅವರು ನಾಳೆಯ ದಿನಗಳು ಹೇಗೆ ಬರ್ತವೆ ಗೊತ್ತಿಲ್ಲ ಅವರನ್ನು ಮದುವೆ ಮಾಡಿ ಕೊಟ್ಟಾದ ಬಳಿಕವಾದರೂ ಆ ಭವಿಷ್ಯ ಹೇಗಿರ್ತದೆ ಗೊತ್ತಿಲ್ಲ ಏನಾದರೂ ಅಕಸ್ಮಾತ್ ಘಟನೆಗಳು ಸಂಭವಿಸಿದಲ್ಲಿ ಅವರವರ ಬದುಕು ಅವರವರು ನಡೆಸುವಷ್ಟಾದರೂ ಏನು ಭವಿಷ್ಯ ಸುಭದ್ರವಾಗಿರಬೇಕು ಅಂತ ಅಪ್ಪಂದಿರು ನಂಬಿದ್ದ ಕಾರಣಕ್ಕಾಗಿ ಹೆಣ್ಣುಮಕ್ಕಳಾದರೂ ಸರಿ ಎಷ್ಟು ಬೇಕಾದರೂ ಓದಿಸ್ತೇವೆ ಅಂತೇಳಿ ಹೇಳಿದ್ರಂತೆ ಹಾಗಾಗಿ ಈ ಲೇಖಕಿ ಹೈಸ್ಕೂಲಿನಿಂದಲೇ ಇಂಜಿನಿಯರ್ ಆಗಬೇಕು ಅಂತೇಳಿ ಹೇಳಿ ಹಠ ಹಿಡಿದು ಓದ್ತಾ ಇದ್ರು ಇದು ತುಂಬ ಮುಖ್ಯವಾದದ್ದು ಮತ್ತೊಂದು ಕಡೆಯಲ್ಲಿ ಒಂದೊಮ್ಮೆ ಈಗಿನ ಮಕ್ಕಳಲ್ಲಿ ಕೇಳಲಿಕ್ಕೆ ಹೋದರೆ ಏನಾಗಬೇಕು ಏನು ಮಾಡಬೇಕು ಅಂತಿದ್ದಿ ಗೊತ್ತಿಲ್ಲ ರಿಸಲ್ಟ್ ಬರಬೇಕು ಆಮೇಲೆ ನೋಡಬೇಕಷ್ಟೇ ಅಂತ ಅದು ತುಂಬ ಕಷ್ಟ ರಿಸಲ್ಟ್ ಬಂದ ಮೇಲೆ ಮತ್ತು ರಿಸಲ್ಟ್ ಒಂದು ವೇಳೆ ಕಡಿಮೆ ಇತ್ತು ಹೇಳಿದರೆ ಯಾವುದು ಒಂದನ್ನು ಅನಿವಾರ್ಯವಾಗಿ ಆಯ್ಕೆ ಮಾಡಿಕೊಳ್ಳಬೇಕು ಯಾವುದು ಒಂದು ಆಲೋಚನೆ ಇರ್ತದೆ ಆದರೆ ರಿಸಲ್ಟ್ ಬಂದ ಮೇಲೆ ಚೆನ್ನಾಗಿಲ್ಲ ರಿಸಲ್ಟ್ ಅಂತೇಳಿ ಹೇಳಿದರೆ ಅನಿವಾರ್ಯವಾಗಿ ಇನ್ನೊಂದನ್ನು ಒಪ್ಪಿಕೊಳ್ಳಬೇಕಾದಂಥ ಪರಿಸ್ಥಿತಿ ಅನಿವಾರ್ಯವಾಗಿ ಒಪ್ಪಿಕೊಂಡು ಓದುವಂಥದ್ದು ಮನಸ್ಸಿಲ್ಲದೇ ಒಪ್ಪಿಕೊಳ್ಳುವ ಕಾರಣಕ್ಕಾಗಿ ಅದರಲ್ಲಿ ಚೆನ್ನಾದ ಫಲಿತಾಂಶ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ನಾವೇನಾಗಬೇಕು ನಾವೇನು ಮಾಡಬೇಕು ಅನ್ನುವಂಥದ್ದು ಮಕ್ಕಳಲ್ಲಿ ಸಣ್ಣ ವಯಸ್ಸಿನಲ್ಲೇ ನಾವು ತುಂಬಿದೆವು ಅಂತಾದರೆ
ಅದರ ಕಡೆಗೆ ಅಂದರೆ ಇಂಜಿನಿಯರ್ ಮಾಡಬೇಕು ಅಂತಂದರೆ ಚೆನ್ನಾಗಿ ಓದಬೇಕು, ಮೆರಿಟ್ ಸೀಟ್ ಸಿಗಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆ ಅಂಕಗಳು ಬರಬೇಕು. ಹಾಗಾಗಿ ಆ ಓದಿನ ಕಡೆಗೆ ಅವರ ಗಮನ ಹೋಗ್ತಾ ಇರ್ತದೆ. ಅದನ್ನು ಆ ಗುರಿಯೆಡೆಗೆ ಹೆಜ್ಜೆ ನೀಡೋದಕ್ಕೆ ಸುಲಭವಾಗುತ್ತದೆ. ಲೇಖಕಿ ಹೇಳ್ತಾರೆ, ನನಗೆ ಹೈಸ್ಕೂಲಿಂದಲೇ ಇಂಜಿನಿಯರ್ ಆಗಬೇಕು ಅಂತೇಳಿ ಮನಸ್ಸಿತ್ತು. ಹಾಗಾಗಿ ನಾನು ಹಠ ಹಿಡಿದು ಓದ್ತಾ ಇದ್ದೆ. ಸೀತಾ ಮಾತ್ರ ವ್ಯತಿರಿಕ್ತಳಾದ ಹುಡುಗಿಯಾಗಿದ್ಲು, ಓದಿನಲ್ಲಿ ಅವಳಿಗೆ ಆಸಕ್ತಿ ಇರಲಿಲ್ಲ. ಎಸ್ ಎಸ್ ಎಲ್ ಸಿಲೆಲ್ಲ ವಿಷಯದಲ್ಲಿ ಫೇಲ್ ಆಗ್ತಾಳೆ. ಸರಿಯಪ್ಪ, ಫೇಲ್ ಆದರೆ ಮತ್ತೊಮ್ಮೆ ಕಟ್ಟತಾಳ? ಅದು ಇಲ್ಲ, ಅದು ಮನಸ್ಸೇ ಇಲ್ಲ ಅವಳಿಗೆ. ಮನಸ್ಸೇ ಇಲ್ಲದಿದ್ದರಿಂದಾಗಿ ಅವಳು ಅಷ್ಟರಲ್ಲಿ ಫೇಲ್ ಆದದ್ದು. ಅವಳ ಅಭ್ಯಾಸ ಬೇರೆ ತೆರನಾಗಿತ್ತು. ಹೇಗದು? ಯಾರಾದರೂ ಗೆಳತಿಯರನ್ನು ಕಟ್ಟಿಕೊಂಡು ಮಾರ್ಕೆಟ್, ಸಿನಿಮಾ ಅಂತೇಳಿ ಹೇಳಿ ಸುತ್ತಾಡುವಂಥದ್ದು, ಶಾಪಿಂಗ್ ಅಂತೇಳಿ ಹೇಳಿ ಹೋಗುವಂಥದ್ದು, ಈ ಥರದ ಅಭ್ಯಾಸ ಆಕೆಯದ್ದು. ಹಾಗಾಗಿ ಅವಳ ಮನಸ್ಸು ಓದಿನ ಕಡೆಗಿರದೆ ಇನ್ನೊಂದು ಕಡೆಗೆ ಮಜಾ ಮಾಡೋದು, ಗಮ್ಮತ್ತು ಮಾಡೋದು, ಸುತ್ತಾಡುವುದು, ಸುತ್ತಾಟ, ಇಷ್ಟೇ ಅಂತೇಳಿ ಇಷ್ಟೇ ಭವಿಷ್ಯ ಅಂತ ನಿರ್ಧರಿಸಿದ್ದ ಹುಡುಗಿಯಾಕೆ. ಇವತ್ತಿನದು ಇವತ್ತಿಗೆ, ನಾಳೆದು ನಾಳೆಗೆ ಅನ್ನುವ ಆಲೋಚನೆ ಹುಡುಗಿಯಾಕೆ. ಸರಿ, ವರ್ಷ ಹೀಗೆ ಹೋಯಿತು. ನಾನು ಸಂಶೋಧನೆಗೆಂದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟಿಗೆ ಬಂದೆ. ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದ್ದಾಳು. ಅವರು ಸಂಶೋಧನೆ ಅಂತೇಳಿ ಹೇಳಿ ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟಿಗೆ ಬರ್ತಾರೆ. ಆ ಹೊತ್ತಿಗಾಗುವಾಗ ಸೀತಾಳಿಗೆ ವಿವಾಹವಾಗಿತ್ತು. ಸೀತಾ ತುಂಬ ಸುಂದರವಾದ ಹುಡುಗಿ, ಆದರೆ ಹುಡುಗಿಗೊಂದು ಡಿಗ್ರಿ ಆದರೂ ಆಗಿರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ, ಕೈ ತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು. ಗಮನಿಸಿಕೊಳ್ಳಬೇಕಾದ ಸಂಗತಿ ಇದು. ಅವಳು ತುಂಬ ಸುಂದರವಾದ ಹುಡುಗಿಯೇನೋ ನಿಜ, ಆದರೆ ಆ ಕಾಲದಲ್ಲಿ ಹುಡುಗರಿಗೂ ಸಮೇತ ಹುಡುಗಿಗೆ, ನಾನು ಮದುವೆ ಆಗುವ ಹುಡುಗಿಗೆ ಒಂದು ಡಿಗ್ರಿ ಆದರೂ ಆಗಿರಬೇಕು ಅಂತೇಳಿ ಆಲೋಚಿಸೋದು ತಪ್ಪೇನಲ್ಲ. ಅದೆಲ್ಲ ಹುಡುಗಿಯರು ಆಲೋಚನೆ ಮಾಡ್ತಾರೆ, ನಾವು ಮದುವೆ ಆಗುವ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬೇಕು, ಡಾಕ್ಟರ್ ಆಗಿರಬೇಕು, ಹಾಗಿರಬೇಕು, ಹೀಗಿರಬೇಕು, ಕೈ ತುಂಬ ಸಂಬಳ ತರಬೇಕು, ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತೇಳಿ ಹುಡುಗಿಯರು ಹೇಗೆ ಕನಸು ಕಾಣುತ್ತಾರೋ, ಹುಡುಗರು ಹಾಗೆ ಕನಸು ಕಂಡಿರ್ತಾರೆ. ಏನದು, ನಾನು ಮದುವೆ ಆಗುವ ಹುಡುಗಿ ಅಟ್ಲೀಸ್ಟ್ ಆ ಕಾಲದಲ್ಲಿ ಡಿಗ್ರಿ, ಈಗಿನ ಕಾಲದಲ್ಲಿ ಉದ್ಯೋಗದಲ್ಲಿರಬೇಕು ಅಂತ ಬಯಸ್ತಾರೆ. ಆಗಿನ ಕಾಲದಲ್ಲಿ ಹುಡುಗಿಯರು ಅಟ್ಲೀಸ್ಟ್, ನಾನು ಮದುವೆ ಆಗುವ ಹುಡುಗಿ ಅಟ್ಲೀಸ್ಟ್ ಒಂದು ಡಿಗ್ರಿ ಆದರೂ ಪಡ್ಕೊಂಡಿರಬೇಕು, ಅದೊಂಥರ ಅವನಿಗೆ ಪ್ರತಿಷ್ಠೆಯ ವಿಷಯ. ನಾನು ಮದುವೆ ಆಗೋ ಹುಡುಗಿ ಡಿಗ್ರಿ ಮಾಡ್ಕೊಂಡಿದ್ದಾಳೆ. ಆಗಿನ ಕಾಲಕ್ಕೆ ದೊಡ್ಡ ಸಂಗತಿ, ಡಿಗ್ರಿ ಮಾಡೋದಾಗ ಸುಲಭ ಆಗಿದ್ದಿರಲಿಲ್ಲ. ಅಟ್ಲೀಸ್ಟ್ ಡಿಗ್ರಿ ಆಗಿದೆ ಹೇಳಿದ್ರೆ ಅದು ಅವನಿಗೆ ಒಂದು ರೀತಿ ಡಿಗ್ನಿಟಿಯನ್ನು ತಂದುಕೊಡ್ತದೆ ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ, ಕೈ ತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು. ಹಾಗಾಗಿ ಅವಳು ಸೀತಾ ಓದದೇ ಇರುವ ಹುಡುಗಿ, ಆದ್ದರಿಂದ ಅವಳು ಅಲ್ಲಿ ಎಸ್ ಎಸ್ ಎಲ್ ಸಿ ಪಾಸ ಅಟ್ಲೀಸ್ಟ್ ಅದು ಇಲ್ಲ, ಅವಳು ಫೇಲ್ ಆದ ಹುಡುಗಿಯಾಗಿದ್ಲು. ಕಟ್ಟುವ ಪ್ರಯತ್ನವನ್ನಾದರೂ ಮಾಡಿದ್ಲ, ಅದು ಇಲ್ಲ. ಎಸ್ ಎಲ್ ಸಿ ಫೇಲ್ ಹುಡುಗಿ, ಹುಡುಗ ಹೇಗೆ ಸಿಗ್ತಾನೆ? ದೊಡ್ಡ ಉದ್ಯೋಗದಲ್ಲಿರೋ ಹುಡುಗ ಸಿಕ್ಕಿಯಾನ ಅವಳಿಗೆ? ಕಷ್ಟ. ಯಾಕಂತಂದರೆ ಆಗಲೇ ಹೇಳಿದ ಹಾಗೆ ಹುಡುಗನೂ ಆಲೋಚನೆ ಮಾಡಿರ್ತಾನೆ, ನಾನು ಮದುವೆ ಆಗೋ ಹುಡುಗಿ ಒಂದು ಸ್ವಲ್ಪ ಓದಿರಬೇಕು ಅಂತ. ಹಾಗಾಗಿ ಇವಳಿಗೆ ದೊಡ್ಡ ಸಂಬಳವನ್ನು ತರುವ, ದೊಡ್ಡ ಉದ್ಯೋಗದಲ್ಲಿರುವ ಹುಡುಗ ಸಿಗುವುದು ಸ್ವಲ್ಪ ಕಷ್ಟ ಆಯಿತು. ಸೀತಾಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ. ಯಾಕೆ? ಅವಳಿಗೆ ಸಾಧಾರಣ ಓದಿದ, ಸಾಧಾರಣ ಸಂಬಳ ತರುವ ಹುಡುಗ ಸಿಕ್ಕಿದ. ಅವಳ ಕ್ವಾಲಿಫಿಕೇಷನ್ಗೆ ಎಷ್ಟೋ, ಅವನ ಕ್ವಾಲಿಫಿಕೇಷನ್ ಕೂಡ ಅಷ್ಟೇ ಆಗಿತ್ತು. ದೊಡ್ಡ ಉದ್ಯೋಗ ಇಲ್ಲ ಹುಡುಗನಿಗೆ, ದೊಡ್ಡ ಸಂಬಳವೂ ಇಲ್ಲ. ಹಾಗಂತೇಳಿ ಹೇಳಿ ಅವಳ ನಿರೀಕ್ಷೆಗೆ ತಕ್ಕ ಹಾಗೆ ಕಾಯುವುದಕ್ಕಲ್ಲಿ ವಯಸ್ಸು ನಿಲ್ಲಬೇಕಲ್ಲ. ವಯಸ್ಸು ಹೋಗ್ತಾನೆ ಇತ್ತು, ವರ್ಷ ಅವಳಿಗೆ ಜಾಸ್ತಿ ಆಗ್ತಾ ಇತ್ತು. ಈಚೆಯಿಂದ ಅವಳು ಬೇರೆ ಏನಾದರೂ ಉದ್ಯೋಗವೂ ಮಾಡೋದಿಲ್ಲ. ಸರಿ, ಓದೋದು ಬಿಟ್ಟು ಬೇರೆ ಏನಾದರೂ ವೃತ್ತಿಪರ ಕೋರ್ಸ್ಗಳನ್ನು ಮಾಡಿದ್ಲ, ಅದು ಕೂಡ ಇಲ್ಲ, ಯಾವುದು ಕೂಡ ಇಲ್ಲ. ತಾನು ಕಷ್ಟಪಡಲಿಕ್ಕೆ ತಯಾರಿಲ್ಲ, ಇನ್ನೊಬ್ಬನಿಂದ ಅದನ್ನು ನಿರೀಕ್ಷಿಸುವ ಹುಡುಗಿ ಆಕೆ. ತಾನು ಮದುವೆ ಆಗುವ ಹುಡುಗ ತನ್ನ ರಾಜಕುಮಾರನಾಗಿರಬೇಕು, ಅರಮನೆ ಇರಬೇಕು, ಆಳು ಕಾಳುಗಳಿರಬೇಕು ಅನ್ನುವಂಥದ್ದು ಅವಳ ಕನಸಾಗಿತ್ತು. ಅದು ಅಂಥ ಅದು ವಾಸ್ತವಿಕತೆಯಿಂದ ತುಂಬ ದೂರ, ಕೇವಲ ಕಲ್ಪನೆ. ಆದ್ದರಿಂದಾಗಿ ಆ ಕಾಲ್ಪನಿಕ ಲೋಕದಲ್ಲಿ ಬದುಕಿದಂಥ ಸೀತಾಳಿಗೆ ವಾಸ್ತವ ಏನು ಅಂಥೇಳಿ ಅರ್ಥ ಆಗುವ ದಿನಗಳು ಭಾರಿ ದೂರ ಇದ್ದಿರಲಿಲ್ಲ. ಸಣ್ಣ ಮನೆ, ಅದಿಲ್ಲ ಇದಿಲ್ಲ, ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು, ಹೀಗೆ ನೂರು ದೂರು ಹಿಡಿದು ವಾರ ವಾರಕ್ಕೆ ನನ್ನನ್ನು ಹುಡುಕಿ ಇನ್ಸ್ಟಿಟ್ಯೂಟಿಗೆ ಬರುತ್ತಿದ್ದಳು. ಸಣ್ಣ ಮನೆ ಆಗಿತ್ತು ಅವಳದು, ಮದುವೆಯಾಗಿ ಹೋದ ಮನೆ. ಅಲ್ಲಿ ಸೌಕರ್ಯಗಳು ಏನಿರಲಿಲ್ಲ, ಟಿ ವಿ ಇದ್ದರೆ ಫ್ರಿಡ್ಜ್ ಇಲ್ಲ, ಫ್ರಿಡ್ಜ್ ಇದ್ದರೆ ಟಿ ವಿ ಇಲ್ಲ, ಅದಿಲ್ಲ ಇದಿಲ್ಲ, ಮತ್ತೊಂದಿಲ್ಲ, ಮಗದಿಲ್ಲ, ಅದಿಲ್ಲ ಇದಿಲ್ಲ ಅನ್ನುವ ದೂರ ಒಳೆದು ಸಾಕಷ್ಟು ಇತ್ತು. ನಮ್ಮ ಮನೆ ಮೈಸೂರಿನಲ್ಲಿ ತಾಯಿ ಮನೆ ಹೇಗಿತ್ತು ಅದು ಅಂತ ಹೋಲಿಕೆ ಮಾಡಿಕೊಳ್ತಾ ಇದ್ಲು. ತಾಯಿ ಮನೆಯಲ್ಲಾದರೂ ಅಷ್ಟಿತ್ತು, ಇಲ್ಲಿ ಏನಿಲ್ಲ ಅನ್ನುವಂಥದ್ದು ಅವಳು ಹೇಳ್ತಾ ಇದ್ದ ಕಾರಣ. ನೂರಾರು ದೂರುಗಳನ್ನು ಹಿಡಿದು ವಾರ ವಾರಕ್ಕೆ ಲೇಖಕಿ ಅವರ ಸ್ನೇಹಿತೆ ಹಾಗೆ ಇನ್ಸ್ಟಿಟ್ಯೂಟಿಗೆ ಬರ್ತಾ ಇದ್ಲಂತೆ.
ಸುಮ್ಮನೆ ದೂರ ಹೇಳುತ್ತಾ ಕೂರೋ ಬದಲು ನೀನೇನಾದರೂ ಮಾಡು, ಎಸ್ ಎಸ್ ಎಲ್ ಸಿ ಕಟ್ಟು, ಟೈಪಿಂಗ್ ಏನಾದರೂ ಕಲಿ ಹೇಳ್ತಾರೆ ಇವರು. ಲೇಖಕಿ ಹೇಳ್ತಾರೆ, ನೋಡು ನೀನು ಓದನ್ನು ಅರ್ಧಕ್ಕೆ ನಿಲ್ಲಿಸಿದ್ದಿ, ಸರಿಯಾ? ಎಸ್ ಎಸ್ ಎಲ್ ಸಿ ಕಟ್ಟು, ಇನ್ನೊಂದ್ಸಲಿ ಕಟ್ಟು, ಮುಂದಕ್ಕೆ ಪಿ ಯು ಸಿ ಓದು, ಮುಂದಕ್ಕೆ ಡಿಗ್ರಿ ಮಾಡಿಕೋ, ಅದು ಮುಂದೆ ಏನಾದರೂ ಉದ್ಯೋಗ ಸಿಕ್ಕೇ ಸಿಗುತ್ತದೆ ನಿನಗೆ, ಅಥವಾ ಅದು ಮನಸ್ಸಿಲ್ಲ ನಿನಗೆ, ಟೈಪಿಂಗ್ ಏನಾದರೂ ಕಲಿ, ಬೇರೆ ಏನಾದರೂ ಕೋರ್ಸ್ಗಳನ್ನು ಮಾಡಿಕೋ. ನೂರು ದಾರಿ ಉಂಟು ಬದುಕಲಿಕ್ಕೆ. ನಮ್ಮ ಸಂಪಾದನೆ ನಾವು ಮಾಡಿಕೊಳ್ಳಲಿಕ್ಕೆ ಮನಸ್ಸಿದ್ರೆ ಮಾರ್ಗ ಹೇಳುತ್ತವೆ. ಆ ಮನಸ್ಸು ನಾವು ಮಾಡಿದೆವು ಅಂತಾದರೆ ಬದುಕುವುದಕ್ಕೆ ನೂರಾರು ದಾರಿಗಳಿದ್ದಾವೆ. ಏನು ನೀನು ಮನಸ್ಸು ಮಾಡಬೇಕು, ಏನು ಬೇಕು ನಿನಗೆ ಅದನ್ನು ನೀನು ಮಾಡೋದಕ್ಕೆ ಅವಕಾಶ ಇದೆ ಹೇಳ್ತಾರೆ. ಅವೆಲ್ಲ ಸೀತಾಗಿ ಬಲು ಪ್ರಯಾಸದ್ದಾಗಿ ಬಲು ನಿಧಾನದ್ದಾಗಿ ಕಾಣುತ್ತಿತ್ತು. ಅದೆಲ್ಲ ಅವಳಿಗೆ ಆಗುವ ವಿಷಯವಲ್ಲ. ಅಷ್ಟೊಂದು ವೇಳೆ ಇದ್ದದ್ದು ಹೌದಾಗಿದ್ದರೆ ಅವಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಕಟ್ತಾ ಇದ್ಲು. ಅದು ಕಷ್ಟ, ಅಯ್ಯೋ ಇನ್ನು ಓದುವುದು, ಇನ್ನು ನನಗೆ ಉದ್ಯೋಗ ಸಿಗುವುದು, ಅದು ಯಾವಾಗಲೋ ಅದು ಆಗುತ್ತದ ಹೋಗ್ತದ, ಈ ವಿಚಾರ ಅದು ಭಾರಿ ಸ್ಲೋ ಅನ್ನಿಸಿತ್ತು ಅವಳಿಗೆ. ಅವಳಿಗೆ ಏನು ಹೇಳಿದರೆ ಇವತ್ತು ಬೀಜ ಹಾಕಬೇಕು, ನಾಳೆ ಗಿಡ ಮೇಲೆ ಬರಬೇಕು, ನಾಡಿದ್ದು ಮೂರನೇ ದಿನ ಆಗುವಾಗ ಅದು ಹೂ ಹಣ್ಣು ಕಾಯಿ ಎಲ್ಲ ಕೊಡಬೇಕು ಅನ್ನುವ ಸ್ವಭಾವದವಳು. ಥಟ್ಟನೆಲ್ಲ ಸರಿ ಹೋಗಿ ಬಿಡಬೇಕು ಎಂದು ಬಯಸುತ್ತಿದ್ದಳು. ಥಟ್ಟ ಇವತ್ತಿಂದ ಈಗಕ್ಕೆ, ಈಗದಿಂದ ಈಗಕ್ಕೆ ಎಲ್ಲವೂ ಸರಿ ಹೋಗಬೇಕು ಅಂತ ಆಲೋಚಿಸ್ತಾ ಇದ್ದಂಥ ಹುಡುಗಿ ಆಕೆ. ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳೋದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ್ದ ಈ ಹುಡುಗಿ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ. ನೋಡಿ, ಸುಖವನ್ನು ಅಥವಾ ಶ್ರೀಮಂತಿಕೆಯನ್ನು ಅದನ್ನು ಇನ್ನೊಬ್ಬನಿಂದ ಬಯಸ್ತಾ ಇದ್ಲು, ಇನ್ನೊಂದು ವ್ಯಕ್ತಿಯಿಂದ ಬಯಸ್ತಾ ಇದ್ಲು. ಅಷ್ಟಕ್ಕೂ ಅವಳು ಹೇಳ್ತಾ ಇದ್ದದ್ದು ಕೈ ತುಂಬ ಸಂಪಾದನೆ ಮಾಡಿ ಹೆಂಡತಿನ ಚೆನ್ನಾಗಿ ಇಟ್ಟುಕೊಳ್ಳುವುದು ಗಂಡನ ಜವಾಬ್ದಾರಿ, ಹೆಂಡತಿ ನಾನು ಮನೆ ಕೆಲಸ ಮಾತ್ರ ಮಾಡುವವಳು, ನಾನು ಹೊರಗಿನ ದುಡಿತಕ್ಕೆ ನಾನು ಯಾಕೆ ಹೋಗಬೇಕು, ನಾನು ಮದುವೆ ಆಗಿದ್ದಾನಲ್ಲ ಗಂಡ, ಅವ ಚೆನ್ನಾಗಿ ದುಡಿಬೇಕು, ಬೇಕಾದಷ್ಟು ಸಂಪಾದನೆ ಮಾಡಿ ತರಬೇಕು, ನಾನು ಕೇಳಿ ಕೇಳಿದ್ದನ್ನೆಲ್ಲ ಕೊಡಿಸ್ಬೇಕು, ಅದು ಅವನ ಜವಾಬ್ದಾರಿ ಅಂಥೇಳಿ ಎಲ್ಲ ಜವಾಬ್ದಾರಿನ ಅವನ ಮೇಲೆ ಹೊರಿಸಿದ್ಲು. ಆದರೆ ಆತ ಪಾಪ ಸಾಧಾರಣ ಮಧ್ಯಮ ವರ್ಗದವನಾದ್ದರಿಂದಾಗಿ ಅವನಿಗೆ ಅದೆಲ್ಲ ಇವಳ ಬೇಡಿಕೆಗಳಿಗೆ ಸ್ಪಂದಿಸುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಂತೇಳಿ ಈಕೆ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ. ತನ್ನ ಕಿರುಳು ಬೆರ ಅಂದರೆ ತನ್ನಿಂದಾಗುವ ಸಣ್ಣ ಪ್ರಯತ್ನವನ್ನು, ಈಗ ಗಂಡ ಸಣ್ಣ ಉದ್ಯೋಗದಲ್ಲಿದ್ದಾನೆ, ತಾನೊಂದು ಸ್ವಲ್ಪ ಓದಿ ಏನಾದರೂ ಉದ್ಯೋಗಕ್ಕೆ ಸೇರಿ ಅವನಿಗೆ ಸ್ವಲ್ಪ ಸಹಾಯವನ್ನು, ಆರ್ಥಿಕ ಅವನ ಹೊರೆಯನ್ನು ತಾನೇನಾದರೂ ಕಡಿಮೆ ಮಾಡೋದಕ್ಕೆ ಸಿದ್ಧಳಿದರೆ, ಆರ್ಥಿಕ ಭಾರವನ್ನು ಕಡಿಮೆ ಮಾಡೋದಕ್ಕೆ ತಾನೇನಾದರೂ ಸಹಾಯ ಮಾಡುವುದಿದ್ದರೆ ಅವರ ಸಂಸಾರ ಸರಿ ಹೋಗ್ತಾ ಇತ್ತೇನೋ. ಆದರೆ ತಾನು ಮಾತ್ರ ತನ್ನ ಕಿರುಬೆರಳನ್ನು ಅಲುಗಾಡಿಸುವುದಕ್ಕೂ ಎತ್ತಲು ಆಕೆ ಸಿದ್ಧವಿರಲಿಲ್ಲಂತೆ. ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ, ಬೇಕು ಅಂದದನ್ನು ದುಡಿದು ಗಳಿಸಲು ಸಿದ್ಧವಿರಲಿಲ್ಲ. ಅವಳಿಗೆ ತನಗೆ ಬೇಕಾದದ್ದನ್ನು ತಾನಾದರೂ ಕೊಂಡುಕೊಳ್ಳುವ, ಹಾಗಾಗಿ ನನ್ನ ಸಂಪಾದನೆಯನ್ನು ನಾನಾದರೂ ಮಾಡ್ತೇನೆ ಅನ್ನುವ ಮನಸ್ಥಿತಿ ಆಕೆಯದು ಆಗಿರಲಿಲ್ಲ. ಕಾಲ ಸರಿಯಿತು, ನನ್ನ ಸಂಶೋಧನೆ ಮುಗಿದು ಕೆಲಸ ಹಿಡಿದಿದ್ದೆ, ಬಾಡಿಗೆ ಮನೆಯಲ್ಲಿ ರೋಸಿ ಬ್ಯಾಂಕ್ ಸಾಲ ಪಡೆದು ಸಣ್ಣ ಫ್ಲ್ಯಾಟ್ ಕೊಂಡಿದ್ದೆ. ಇವರ ಉದ್ಯೋಗ ಎಲ್ಲ ಸಂಶೋಧನೆ ಎಲ್ಲ ಮುಗಿದು, ರಿಸರ್ಚ್ ಎಲ್ಲ ಮುಗಿದು ಕೆಲಸವನ್ನು ಹಿಡಿದಿದ್ರಂತೆ, ಒಳ್ಳೆಯ ಸಂಬಳ ತರುವ ಕೆಲಸವನ್ನು ಹಿಡಿದಿದ್ರು ಇವರು. ಬಾಡಿಗೆ ಮನೆ ರೋಸಿ ಹೋಗಿತ್ತು, ಇನ್ನು ಅವಶ್ಯಕತೆ ಇಲ್ಲ, ಒಳ್ಳೆ ಸಂಬಳ ಬರ್ತದೆ ಅಂತ ಹೇಳಿದ್ರೆ ಬಾಡಿಗೆ ಮನೆಯಲ್ಲಿ ಯಾಕಿರಬೇಕು. ಬ್ಯಾಂಕ್ ಸಾಲ ಪಡೆದು ಒಂದು ಸಣ್ಣ ಫ್ಲ್ಯಾಟನ್ನು ತಗೊಳ್ತಾರೆ ಅವರು. ಒಂದು ದಿನ ಮನೆಗೆ ಬಂದ ಸೀತಾ, ನೀನು ಬಿಡೆ ತುಂಬ ಅದೃಷ್ಟವಂತೆ ಎಂದು ಹಲುಬಿದಳು. ಸೀತಾ ಅಲ್ಲಿಗೆ ಬರ್ತಾಳಂತೆ, ಅವಳು ಹೇಳ್ತಾಳೆ ನೀನು ಬಿಡೆ ತುಂಬ ಅದೃಷ್ಟವಂತಳಿದ್ದಿ ನೀನು. ಯಾಕೆ ಹೇಳಿದ್ರೆ ಫ್ಲ್ಯಾಟಲ್ಲೇ ಎಲ್ಲ ಸೌಕರ್ಯಗಳಿತ್ತು, ತುಂಬ ಚೆನ್ನಾದ ಶ್ರೀಮಂತಿಕೆಯ ಲಕ್ಷಣಗಳು ಉಳ್ಳಂತಹ ಫ್ಲ್ಯಾಟ್ ಆಗಿತ್ತು. ನೋಡ್ತಾ ಇದ್ದರೆ ಈಕೆ ಹೇಳ್ತಾಳೆ ನೀನು ಬಿಡೆ ತುಂಬ ಅದೃಷ್ಟವಂತ ಇದ್ದಿ ನೀನು ಅಂತ. ಅದಕ್ಕೆ ಲೇಖಕಿ ಉತ್ತರಿಸ್ತಾರೆ, ಖಂಡಿತ ನಾನು ಅದೃಷ್ಟವಂತೆ ಕಣೆ, ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದುವ ಅವಕಾಶ ಸಿಗುತ್ತೆ ಹೇಳು, ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದೆನಲ್ಲ ಅದು ನನ್ನ ಅದೃಷ್ಟ, ಎಷ್ಟು ಬೇಕಾದರೂ ಓದಿಸ್ತೇನೆ ಅಂದ ಅಪ್ಪ ಇದ್ದಾರಲ್ಲ ಅದು ನನ್ನ ಅದೃಷ್ಟ. ಆದರೆ ಹುಚ್ಚಿ, ಈ ಅದೃಷ್ಟ ನಿನಗೂ ಇತ್ತಲ್ಲೇ ಎಂದು ಬಿಟ್ಟೆ. ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ. ಇದು ತುಂಬ ಮುಖ್ಯವಾದದ್ದು. ಇಡೀ ಈ ಮಾತಿನಲ್ಲಿ ಮುಖ್ಯವಾದ ವಿಚಾರ ಇರುವಂಥದ್ದು ಈ ಪ್ಯಾರಾಗ್ರಾಫ್ನಲ್ಲಿ. ಅವ್ರು ಹೇಳ್ತಾರೆ, ಹೇಳಬೇಕಾದ ಲೇಖಕಿ ತಾನು ಹೇಳಬೇಕಾದಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಸೀತಾ ಹೇಳ್ತಾಳಂತೆ ನೀನು ತುಂಬ ಅದೃಷ್ಟವಂತೆ ಅಂತ. ಲೇಖಕಿ ಹೇಳ್ತಾರೆ ನಿಜ, ನಾನು ತುಂಬ ಅದೃಷ್ಟವಂತೇನೆ. ಯಾಕೆ ಹೇಳಿದ್ರೆ ನಮ್ಮ ಕಾಲದಲ್ಲಿ, ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಓದಿಸ್ತಾರೆ, ಮದುವೆ ಎಷ್ಟು ವಯಸ್ಸಿಗೆ ಬಂದರೆ ಸಾಕು, ಮದುವೆ ಮಾಡಿ ಎಷ್ಟು ಬೇಗ ಮದುವೆ ಮಾಡಿ ಕಳಿಸಿಬಿಡ್ತೇವೆ ಅನ್ನೋ ಆಲೋಚನೆಯಲ್ಲಿ ಮುಳುಗಿರುವ ತಂದೆ ತಾಯಿಯಂದಿರು ಇರುವಾಗ ವಿದ್ಯಾಭ್ಯಾಸ ಯಾಕೆ ಅವರಿಗೆ ಹೆಣ್ಣು ಮಕ್ಕಳಿಗೆ ಅನ್ನುವ ಆಲೋಚನೆ ಅವರು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನನ್ನ ಅಪ್ಪ ನನ್ನನ್ನು ಎಷ್ಟು ಬೇಕಾದರೂ ಓದಿಸ್ತೇನೆ ಓದು ಮಗಳೇ ಅಂತೇಳಿ ಹೇಳಿದ್ರಲ್ಲ, ಅಂಥ ಅಪ್ಪ ನನಗೆ ಸಿಕ್ಕಿದ್ರಲ್ಲ ಅದು ನನ್ನ ಅದೃಷ್ಟ, ಅಂಥ ವಿದ್ಯಾವಂತರ ಕುಟುಂಬದಲ್ಲಿ ನಾನು ಹುಟ್ಟಿದ್ನಲ್ಲ ಅದು ನನ್ನ ಅದೃಷ್ಟ, ಬೇರೆ ಒಂದು ಮನೆಯಲ್ಲಿ ನಾನು ಹುಟ್ಟುತ್ತಾ ಇದ್ದಿದ್ರೆ ನನಗೆಷ್ಟು ಮನಸ್ಸಿದ್ದು ನನಗೆ ಓದುವ ಅವಕಾಶ ಸಿಗುತ್ತಾ ಇರಲಿಲ್ಲ.
ಹಾಗಾಗಿ ನನಗೆ ಅಪ್ಪ ನನಗೆ ಹಾಗೆ ಹೇಳಿದ್ದೆ ನನ್ನ ಅದೃಷ್ಟ ಅದು ಅಂತ ಮನೆಯಲ್ಲಿ ಹುಟ್ಟಿದ್ದೆ ನನ್ನ ಮೊದಲನೇ ಅದೃಷ್ಟ ಹೇಳ್ತಾರೆ. ಜೊತೆಗೆ ಸೇರಿಸ್ತಾರೆ ಮಾತನ್ನು, ಆದರೆ ಹುಚ್ಚಿ ಈ ಅದೃಷ್ಟ ನಿನಗೂ ಇತ್ತಲ್ಲೇ, ಆದರೆ ಹುಚ್ಚಿ ನೀನು ಈ ಅದೃಷ್ಟ ನಿನಗೂ ಇತ್ತಲ್ಲೋ, ನನಗೆ ಮಾತ್ರ ಇದ್ದದಲ್ಲ. ನಿನ್ನ ಮನೆಯಲ್ಲಿ ನಿನ್ನ ತಂದೆ ಏನು ಹೇಳಿದರು, ಎಷ್ಟು ಬೇಕಾದರೂ ಓದು ಮಗಳೇ ನಾನು ಓದಿಸ್ತೇನೆ ಅಂತೇಳಿ ಹೇಳಿದ್ರಲ್ಲ, ಓದೋದು ಬಿಟ್ಟದ್ದು ಯಾರು, ನೀನೇ ತಾನೇ ಉದಾಸೀನ ಮಾಡಿದೆ ನೀನು ಅಂತೇಳಿ ಅಂತ ಹೇಳಿದಾಗ ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ. ಲೇಖಕಿ ಹೇಳ್ತಾರೆ, ನನ್ನ ಮಾತು ಅವಳಿಗೆ ಸರಿ ಕಾಣಲಿಲ್ಲ, ನಾನು ಇದ್ದ ಹಾಗೆ ಹೇಳಿಬಿಟ್ಟೆ, ಆದರೆ ಅವಳಿಗೆ ಅದು ಮಾತ್ರ ಸರಿ ಕಾಣಲಿಲ್ಲ. ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು. ಅದೃಷ್ಟದ ಆಟ ಎಲ್ಲವೂ ಸಡನ್ನಾಗಿ ಅಕಸ್ಮಾತಾಗಿ ಸಿಗಬೇಕು ಅಂತೇಳಿ ಬಯಸ್ತಾ ಇದ್ಲವಳು, ಅಥವಾ ಸುಖವನ್ನು ಶ್ರೀಮಂತಿಕೆಯನ್ನು ಇನ್ನೊಬ್ಬನಿಂದ ಬಯಸ್ತಾ ಇದ್ಲು, ಅವಳ ಗಂಡನಿಂದ ಅವಳು ಬಯಸ್ತಾ ಇದ್ಲು, ಇನ್ನೊಬ್ಬರಿಂದ ಬಯಸ್ತಾ ಇದ್ಲವಳು. ತಾನಾಗಿ ತನ್ನ ಬದುಕನ್ನು ಭವಿಷ್ಯವನ್ನು ಸುಂದರವಾಗಿಸಿಕೊಳ್ಳೋ ಪ್ರಯತ್ನವನ್ನು ಮಾಡದೆ ತನ್ನ ಭವಿಷ್ಯ ಇನ್ನೊಬ್ಬರಿಂದ ಸುಂದರವಾಗಬೇಕು ಅಂತೇಳಿ ಬಯಸಿದ ಹುಡುಗಿ ಸೀತಾ ಆದ್ದರಿಂದಾಗಿ, ಮತ್ತು ಅದು ಆಕೆಗೆ ದೊರಕದೆ ಸಿಗದೇ ಇದ್ದದರಿಂದಾಗಿ ತನ್ನದು ಹಣೆ ಬರಹ ದುರದೃಷ್ಟ ಅಂತ ಹಲು ಬಿದಳು. ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ, ಅವಳ ಬದುಕು ದುರಂತದಲ್ಲಿ ಕೊನೆಗೊಂಡಿತ್ತು. ತನ್ನದು ಹಣೆ ಬರಹ ದುರದೃಷ್ಟ ಅಂತೇಳಿ ಹೇಳಿ ಬೊಬ್ಬೆ ಹೊಡೆದ್ಲು ಅವಳು. ಅವಳ ಮದುವೆ ಅವರ ದಾಂಪತ್ಯ ಸರಿ ಬರಲೇ ಇಲ್ಲ, ಅವಳಿಗೆ ಅಸಮಾಧಾನವೇ, ಅತೃಪ್ತಿಯೇ. ಎಲ್ಲಿ ಅತೃಪ್ತಿ ಇರ್ತದೋ ಅಲ್ಲಿ ಸಂಸಾರ ಸರಿ ಹೋಗಲಾರದು. ಸಂಸಾರ ಅಲ್ಲ, ನಮ್ಮ ಭವಿಷ್ಯವೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಿಲ್ಲ ಇದಿಲ್ಲ, ಅದು ಬೇಕಿತ್ತು ಇದು ಬೇಕಿತ್ತು ಅಂತ 100 ಕಾರಣಗಳನ್ನು ನಾವು ಏನು ಹೇಳ್ತೇವೆಯೋ, ಎಲ್ಲಿ ಹೇಳ್ತೇವೆಯೋ, ಮತ್ತು ಅದನ್ನು ನಮಗೆ ಯಾವಾಗ ಸರಿದೂಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ವೋ ಆಗಲಿಲ್ಲ ನಾವು ಭ್ರಮ ನಿರಸನಕ್ಕೊಳಗಾಗುತ್ತೇವೆ. ಒಂದು ರೀತಿಯ ಬೇಸರಕ್ಕೆ, ಖಿನ್ನತೆಗೆ ನಾವು ಡಿಪ್ರೆಷನಿಗೆ ಒಳಗಾಗುತ್ತೇವೆ. ಇವಳಿಗೂ ಹಾಗಾಯಿತು, ಮದುವೆಯಲ್ಲಿ ಅವಳಿಗೆ ಸುಖವೇ ಇಲ್ಲ, ಗಂಡನಲ್ಲಿ ಇಷ್ಟವಿಲ್ಲ, ಅವ ಅದು ತರುವುದಿಲ್ಲ ಇದು ತರುವುದಿಲ್ಲ, ಅವನ ಸಂಬಳ ಸಾಕಾಗುವುದಿಲ್ಲ, ಮನೆ ಚೆನ್ನಾಗಿಲ್ಲ, ಈ ಥರದ 100 ಕಾರಣ ಅವಳಿಗೆ ಕಾರಣ ಹೇಳೋದಕ್ಕೆ ಸುಮಾರು ಉಂಟು. ಯಾಕೆಳೆದ್ರೆ ಅವಳ ಕನಸು, ಅವಳು ಇಷ್ಟರವರೆಗೆ ಕನಸಿನ ಲೋಕದಲ್ಲಿ ಬದುಕ್ತಾ ಇದ್ದವಳು, ವಾಸ್ತವ ಪ್ರಪಂಚಕ್ಕೆ ಅವಳು ಇಳಿಯಲೇ ಇಲ್ಲ. ಹಾಗಾಗಿ ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ, ಅವಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡಿತ್ತು. ಒಂದು ರೀತಿ ದುರಂತದ ಬದುಕು ಆಕೆದಾಗಿತ್ತು. ಅವಳ ಬದುಕನ್ನು ದುರಂತದ ಕಡೆಗೆ ಸಾಗ ಹಾಕಿದ್ದು ಸ್ವತಃ ಅವಳೇ. ನಾನು ಪೀಠಿಕೆ ಭಾಗದಲ್ಲೇ ಹೇಳ್ತಾ ಹೇಳಿದೆ, ಅಪ್ಪ ಅಮ್ಮ ಓದಿಸುವ ಪ್ರಯತ್ನವನ್ನೆಲ್ಲ ಮಾಡ್ತಾರೆ, ಆರ್ಥಿಕವಾಗಿ ನಮಗೆ ಸಹಾಯ ಮಾಡ್ತಾರೆ, ಬಟ್ಟೆ ಬರೆಗಳನ್ನು ಅದು ಇದು ಏನು ಬೇಕು ನಮಗೆ, ಆ ಹೊತ್ತಿನಲ್ಲಿ ನಾವು ದುಡಿಯೋರು ಅಲ್ಲವಾದ್ದರಿಂದಾಗಿ, ನಾವು ಅಶಕ್ತರಾದ್ದರಿಂದಾಗಿ ನಮಗೆ ಆ ಹಂತದಲ್ಲಿ ಏನು ಬೇಕೋ ಅದೆಲ್ಲವನ್ನು ಒದಗಿಸಿಕೊಡುವ ಕೆಲಸವನ್ನು ಮಾಡ್ತಾರೆ. ಒಂದನ್ನು ಬಿಟ್ಟು ಏನದು ಉದ್ದೇಶ, ಏನು ಮುಖ್ಯವಾದ ಉದ್ದೇಶ, ಓದಿನ ಉದ್ದೇಶ. ಅವರಷ್ಟೆಲ್ಲ ಫೀಸ್ ತುಂಬೋದು, ಅಷ್ಟೆಲ್ಲ ನಮಗೆ ತೆಗೆಸಿಕೊಡುವುದು ಯಾತಕ್ಕಾಗಿ, ಚೆನ್ನಾಗಿ ಓದಬೇಕು ಅನ್ನುವ ಕಾರಣಕ್ಕಾಗಿ. ಅದೊಂದನ್ನು ನಾವು ಮಾಡಬೇಕು, ಉಳಿದೆಲ್ಲವನ್ನು ಅವರೇ ಮಾಡ್ತಾ ಹೋಗ್ತಾರೆ, ಉಳಿದೆಲ್ಲ ಕಷ್ಟಗಳನ್ನು ಅವರೇ ತಮ್ಮ ಮೈ ಮೇಲೆ ಹೇಳ್ಕೊಳ್ತಾರೆ. ಒಂದೇ ಒಂದು ಕಷ್ಟ ನಮಗೆ ಏನದು, ನಾವು ಚೆನ್ನಾಗಿ ಓದಬೇಕು, ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು, ನಮ್ಮ ಭವಿಷ್ಯವನ್ನು ನಾವೇ ಭದ್ರಪಡಿಸಿಕೊಳ್ಳಬೇಕು. ಪೂರಕವಾದ ಪರಿಸರವನ್ನೆಲ್ಲ ಒದಗಿಸಿಕೊಡ್ತಾರೆ, ಆ ಪರಿಸರದಲ್ಲಿ ಪರಿಸರವನ್ನು ಚೆನ್ನಾಗಿ ಬಳಸಿಕೊಂಡು ಮುಂದೆ ಬರಬೇಕಾದದ್ದು ನಮ್ಮದೇ ಕೆಲಸವಾಗಿರುತ್ತದೆ. ಇದನ್ನು ಆಕೆ ಇಲ್ಲಿಯನ ಸೀತ ಮಾಡೋದಕ್ಕೆ ತಯಾರಿರಲಿಲ್ಲ. ಅವಳ ತಂದೆ ಚೆನ್ನಾಗಿ ಓದಿಸುವ ಮಾತನ್ನು ಕೊಟ್ಟಿದ್ರು, ಅದನ್ನು ಬಳಸಿಕೊಳ್ಳೋದಕ್ಕೆ ಆಕೆ ಮಾತ್ರ ಸಿದ್ಧಳಿರಲಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಹೀಗಾಗುತ್ತದೆ, ನಾವು ಸರಿಯಾಗಿ ಇರ್ತೇವೆ, ಏನಿಲ್ಲ ಅಂದರೂ ನಮಗೆ ಕೈಕಾಲು ನೆಟ್ಟಗಿದೆ, ಎರಡೂ ಕೈಗಳು ಎರಡೂ ಕಾಲುಗಳು ಎರಡೂ ಕಣ್ಣುಗಳು ಶರೀರ ದೇಹ ಎಲ್ಲವೂ ಸುಸ್ಥಿತಿಯಲ್ಲಿ ಇದ್ದು ನಮಗೆ ಸಾಧನೆ ಸಾಧಿಸುವಂಥದ್ದು ಬಲು ಪ್ರಯಾಸದ್ದಾಗಿ ಕಾಣುತ್ತದೆ. ನಮಗೆ ಆಗಲಿಕ್ಕಿಲ್ಲ, ನನ್ನಿಂದ ಸಾಧ್ಯವಿಲ್ಲ, ನನ್ನಿಂದ ಕೂಡುದು ಅಂತೇಳಿ ನಾವು ಹೇಳ್ತೇವೆ. ಆದರೆ ಅದು ಯಾವ ಅಂತಹ ಏನು ಹೇಳಿದರೆ ಅಂತಹ ಯಾವ ಅನುಕೂಲತೆಗಳಿಲ್ಲದೆಯೇ ದೈಹಿಕ ನ್ಯೂನ್ಯತೆ ಇದ್ದೂ ಕೂಡ ಸಾಧಿಸುವವರ ನಮ್ಮ ಕಣ್ಣು ಮುಂದೆ ಇದ್ದಾಗ ಅಥವಾ ಸಾಧಿಸುವವರನ್ನು ಕಂಡಾಗ ನಾವೆಲ್ಲೋ ನಿಜಕ್ಕೂ ನಾವಿಟ್ಟ ಹೆಜ್ಜೆ ತಪ್ಪು ಅಂತೇಳಿ ಹೇಳಿ ಅನ್ನಿಸ್ತದೆ. ಹೀಗೆ ಏನು ಸಾಕಷ್ಟು ವಿಚಾರಗಳು ಈ ಬಗ್ಗೆ ನಮಗೆ ಕಾಣಿಸ್ಲಿಕ್ಕೆ ಸಿಗುತ್ತದೆ. ಸ್ಟೀಫನ್ ಹಾಕಿಂಗ್ಸ್ ಅವರ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ ಅಂತೇಳಿ ಹೇಳಿ ಅಂದುಕೊಳ್ತೇನೆ ನಾನು. ಆತ ಒಬ್ಬ ವಿಜ್ಞಾನಿ, ಅದ್ಭುತ ವಿಜ್ಞಾನಿ, ಗುರುತ್ವಾಕರ್ಷಣೆ ಮತ್ತು
ಕಪ್ಪು ಕುಳಿ ಇದರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಸಂಶೋಧನೆಯನ್ನು ಮಾಡಿದ ಒಬ್ಬ ಅಪರೂಪದ ವಿಜ್ಞಾನಿ ಅಂದರೆ ಗ್ರಾವಿಟಿ ಮತ್ತು ಬ್ಲ್ಯಾಕ್ ಹೋಲ್ಸ್ ಅದರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿದವರು ಯಾಕೆ ಅಪರೂಪದ ವಿಜ್ಞಾನಿ ಅಂತೇಳಿ ನಾನು ಹೇಳಿದೆ ಅಂತಂದರೆ ಇಡೀ ದೈಹಿಕ ನ್ಯೂನ್ಯತೆಯನ್ನು ಹೊಂದಿದಂಥ ಒಬ್ಬ ವ್ಯಕ್ತಿ ದೇಹ ಪೂರ್ತಿ ತನ್ನ ಸ್ವಾಧೀನತೆಯನ್ನು ಕಳೆದುಕೊಂಡು ದೇಹ ಸ್ವಾಧೀನದಲ್ಲಿ ಇಲ್ಲದೆಯೇ ಕೊನೆಗೆ ಮಾತನಾಡಲಾರದೆ ಕೊನೆಗೆ ಅವರ ತುತ್ತನ್ನು ಅವರಿಗೆ ನುಂಗ್ಲಿಕ್ಕೆ ಸಾಧ್ಯವಾಗದೆ ಫೀಡಿಂಗ್ ಟ್ಯೂಬ್ ಅಂತೇಳಿ ಹೇಳ್ತೇವಲ್ಲ ಆಹಾರವನ್ನು ಟ್ಯೂಬ್ನ ಮೂಲಕ ದೇಹಕ್ಕೆ ಸೇರಿಸುವಂಥದ್ದು ಆ ಮೂಲಕವಾಗಿ ಬದುಕುಳಿದ ಹಾಗೆ ಬದುಕುಳಿದು ಕೇವಲ ದೇಹವನ್ನು ಸಾಕಿಕೊಂಡದ್ದು ಮಾತ್ರವಲ್ಲ ಸಾಕಷ್ಟು ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿ ಜಗತ್ಪ್ರಸಿದ್ಧ ವಿಜ್ಞಾನಿಯಾದವರು ಸ್ಟೀಫನ್ ಹಾಕಿಂಗ್ ಅಂತೇಳಿ ಹೇಳಿ ಆತ ಮೋಟಾರ್ ನ್ಯೂರಾನ್ ಅನ್ನುವಂಥ ಒಂದು ರೋಗಕ್ಕೆ ತುತ್ತಾಗಿ ದೇಹ ಪೂರ್ತಿ ಸ್ವಾಧೀನತೆಯನ್ನು ಕಳೆದುಕೊಂಡದ್ದು ಇಲ್ಲಿವರೆಗೆ ಸ್ವಾಧೀನತೆ ಕಳ್ಕೊಂಡದ್ದು ಹೇಳಿದರೆ ಕೇವಲ ಶರೀರದಲ್ಲಿ ಎರಡು ಬೆರಳುಗಳು ಮಾತ್ರ ಚಲನೆ ಮತ್ತು ಯಾವುದೂ ಕೂಡ ಚಲನೆ ಇಲ್ಲ ಕಣ್ಣು ಮಾತ್ರ ಚಲನೆ ಹಾಗಾಗಿ ಬೇರೆ ಎಲ್ಲ ಅಂಗಾಂಗಗಳನ್ನು ಅದರ ಸ್ವಾಧೀನತೆಯನ್ನು ಕಳೆದುಕೊಂಡು ಅವರು ಏನು ಮಾಡ್ತಾರೆ ಹೇಳಿದರೆ ಅವರ ಕನ್ನಡಕಕ್ಕೆ ಏನು ಒಂದು ಕ್ಲಿಪ್ಪನ್ನು ಹಾಕಿಕೊಂಡು ಅದರಲ್ಲೊಂದು ಬ್ಲಿಂಕಿಂಗ್ ಸ್ವಿಚ್ ಕಣ್ಣುಗಳನ್ನು ಬ್ಲಿಂಕ್ ಮಾಡ್ತಾ ಅದರಲ್ಲಿ ಇನ್ಫ್ರಾರೆಡ್ ಬ್ಲಿಂಕಿಂಗ್ ಸ್ವಿಚ್ ಅಂತೇಳಿ ಹೇಳಿ ಒಂದು ಸಾಧನವನ್ನು ಅಳವಡಿಸಿಕೊಂಡು ಕಣ್ಣುಗಳನ್ನು ಕೇವಲ ಮಿಟುಕಿಸುವುದರ ಮೂಲಕ ಕಂಪ್ಯೂಟರ್ನಲ್ಲಿ ಅಕ್ಷರಗಳನ್ನು ಮೂಡಿಸಿಕೊಂಡು ಕಣ್ಣು ಬ್ಲಿಂಕ್ ಮಾಡುವಾಗ ಆ ಬ್ಲಿಂಕಿಂಗ್ ಸ್ವಿಚ್ ಆಕ್ಟಿವೇಟ್ ಆಗುತ್ತದೆ ಕಂಪ್ಯೂಟರ್ನಲ್ಲಿ ಒಂದೊಂದು ಅಕ್ಷರಗಳು ಕಾಣಿಸಬೇಕು ಹೋಗ್ತದೆ ಹಾಗೆ ಅಕ್ಷರಗಳು ಕಾಣಿಸಿಕೊಂಡಾಗ ತನಗೆ ಯಾವ ಅಕ್ಷರಗಳು ಬೇಕೋ ತನಗೆ ಬರೆಯುವುದಕ್ಕೆ ಶಬ್ದಗಳನ್ನು ಜೋಡಿಸುವುದಕ್ಕೆ ಯಾವ ಅಕ್ಷರಗಳು ಬೇಕೋ ಆ ಅಕ್ಷರವನ್ನು ಜೋಡಿಸ್ತಾ ಎಷ್ಟೋ ಸಂಶೋಧನಾ ವೈಜ್ಞಾನಿಕ ಲೇಖನಗಳನ್ನು ಎಷ್ಟೋ ಸಂಶೋಧನಾ ಪ್ರಬಂಧಗಳನ್ನು ಬರೀತಾರೆ ಒಂದು ಪುಸ್ತಕವನ್ನು ಕೂಡ ಬರೀತಾರೆ ಅವರು ತಮ್ಮ ಜೀವನ ಚರಿತ್ರೆಯ ವಿಚಾರವನ್ನು ಒಳಗೊಂಡಂಥದ್ದು ದಿ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಅಂತ ದ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಅನ್ನೋ ಪುಸ್ತಕವನ್ನು ಕೂಡ ಬರೆದು ಅತ್ಯಂತ ಪ್ರಸಿದ್ಧರಾಗುತ್ತಾರೆ ಅವರ ಚಿತ್ರವನ್ನು ತೋರಿಸ್ತೇನೆ ನೋಡಿ ಈ ಚಿತ್ರದಲ್ಲಿ ಕನ್ನಡಕಕ್ಕೆ ಕ್ಲಿಪ್ ಮಾಡಿರುವ ಇನ್ಫ್ರಾರೆಡ್ ಬ್ಲಿಂಕ್ ಸ್ವಿಚ್ ಮೂಲಕ ಕಣ್ಣನ್ನು ಮಿಟುಕಿಸಿ ಕಂಪ್ಯೂಟರ್ನಲ್ಲಿ ಒಂದೊಂದೇ ಅಕ್ಷರವನ್ನು ಆರಿಸಿ ವೈಜ್ಞಾನಿಕ ಪ್ರಬಂಧಗಳನ್ನು ಪುಸ್ತಕಗಳನ್ನು ಬರೆದ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಅಂತೇಳಿ ಕೊಡ್ತಾರೆ ಈ ವ್ಯಕ್ತಿ ಅತ್ಯಂತ ಅಪರೂಪದ ಕೆಲಸವನ್ನು ಮಾಡಿದ್ದು ನಾನು ಅದನ್ನೇ ಹೇಳ್ತಾ ಇದ್ದಾಗ ಏನು ಅಂತಂದರೆ ನಮಗೆ ಭಗವಂತ ಯಾವ ಲೋಪವನ್ನು ತಂದುಕೊಟ್ಟಿಲ್ಲ ನಮ್ಮ ಕಿರು ಬೆರಳು ಕೂಡ ಅದಕ್ಕೂ ಕೂಡ ಆಘಾತವಾಗಲಿಲ್ಲ ಅದು ಕೂಡ ಚೆನ್ನಾಗಿಯೇ ಇದೆ ದೈಹಿಕ ನ್ಯೂನ್ಯತೆಗಳು ಏನು ಇಲ್ಲದೆಯೇ ಸಾಧನೆಗಳನ್ನು ಏನಾದರೂ ವಿಶೇಷತೆಯನ್ನು ಸಾಧಿಸುವುದಕ್ಕೆ ನಾವು 100 ಕಾರಣಗಳನ್ನು ಹೇಳ್ತೇವೆ ಅಂಥದ್ದರಲ್ಲಿ ಈ ವ್ಯಕ್ತಿ ಈ ವಿಜ್ಞಾನಿ ಶರೀರದ ಯಾವ ಅಂಗಗಳು ಸ್ವಾಧೀನದಲ್ಲಿಲ್ಲದೆ ಕೇವಲ ಕಣ್ಣುಗಳನ್ನು ಮಿಟುಕಿಸುವುದರ ಮೂಲಕ ಪುಸ್ತಕಗಳನ್ನು ಬರೀತಾರೆ ಸಾಕಷ್ಟು ಸಂಶೋಧನೆಗಳನ್ನು ಗುರುತ್ವಾಕರ್ಷಣೆಗೆ ಸಂಬಂಧಪಟ್ಟಂತಹ ಸಾಕಷ್ಟು ಸಂಶೋಧನೆಗಳನ್ನು ಮಾಡ್ತಾರೆ ಅಂತಂದರೆ ನಮಗದು ಅತ್ಯಂತ ವಿಶೇಷ ಅಂತೇಳಿ ಹೇಳಿ ಅನ್ನಿಸ್ತದೆ ಗುರುತ್ವಾಕರ್ಷಣೆಯ ಮೊದಲ ಅನುಭವವನ್ನು ಪಡ್ಕೊಂಡದ್ದು ಈತನೇ ಹಾಗಾಗಿ ಅತ್ಯಂತ ಜಗತ್ಪ್ರಸಿದ್ಧ ವಿಜ್ಞಾನಿಯೂ ಕೂಡ ಈತ ಆಗಿ ಆಗಿದ್ದಾರೆ ಅಂತೇಳಿ ಹೇಳಿ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಿ ಸಾಧಿಸುವುದಕ್ಕೆ ಹೆಸರನ್ನು ಪಡ್ಕೊಳ್ಳುವುದಕ್ಕೆ ಅಂಗಾಂಗಗಳೇ ಸರಿ ಇರಬೇಕಾದ ಅವಶ್ಯಕತೆ ಇಲ್ಲ ದೈಹಿಕ ಸ್ವಸ್ಥತೆಯೇ ಸರಿ ಇರಬೇಕಾದ ಅವಶ್ಯಕತೆ ಇಲ್ಲ ನಾನಾಗಲೇ ಮೊದಲೇ ಹೇಳಿದಂತೆ ನಮಗೇನು ಬೇಕು ಕೆಲಸವನ್ನು ಮಾಡುವುದಕ್ಕೆ ಇಚ್ಛಾಶಕ್ತಿ ಬೇಕು ಮತ್ತು ಕ್ರಿಯಾಶಕ್ತಿ ಬೇಕು ಜೊತೆಗೆ ಬದ್ಧತೆ ಬೇಕು ನಾನು ಮಾಡಲೇಬೇಕು ಆಗಲೇಬೇಕಿದು ಅನ್ನುವಂಥ ಬದ್ಧತೆ ಇದ್ದಾಗ ಮಾತ್ರ ನಾವು ಇದನ್ನೆಲ್ಲವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತದೆ ಇನ್ನೊಬ್ಬ ವ್ಯಕ್ತಿ ಅನಿಲ್ ಕುಮಾರ್ ಅಂತೇಳಿ ಹೇಳಿ ಚಿತ್ರದಲ್ಲಿ ಕಾಣಿಸ್ತಾ ಇರುವಂಥದ್ದು
ಅನಿಲ್ ಕುಮಾರ್ ಅಂತ ಕೇರಳದ ತಿರುವನಂತಪುರದಲ್ಲಿ ಹುಟ್ಟಿ ಬೆಳೆದ ಅನಿಲ್ ಕುಮಾರ್ ಬಾಲ್ಯದಿಂದಲೇ ತಾನು ಫ್ಲೈಟ್ ಲೆಫ್ಟಿನೆಂಟ್ ಆಗಬೇಕು ಅಂದರೆ ವಿಮಾನ ಚಾಲಕನಾಗಬೇಕು ಪೈಲಟ್ ಆಗಬೇಕು ಅಂತ ಹೇಳಿ ಭಾರಿ ಕನಸನ್ನು ಕಂಡಂತಹ ವ್ಯಕ್ತಿ ತನ್ನ ಕನಸು ಏನಿತ್ತು ಅದನ್ನು ಸಾಧಿಸಿಯೇ ಸಾಧಿಸ್ತೇನೆ ಅಂತೇಳಿ ಹೇಳಿ ಹೊರಟ ವ್ಯಕ್ತಿ ಆತ ಸೈನಿಕ ಶಾಲೆಗೆ ಅಂದರೆ ಮಿಲಿಟರಿ ಸ್ಕೂಲಿಗೆಲ್ಲ ಸೇರಿಕೊಂಡು ಅದರಲ್ಲೂ ಕೂಡ ವಿಶೇಷವಾದ ಸಾಧನೆಯನ್ನು ಮಾಡಿ ಕೊನೆಗೆ ಫ್ಲೈಟ್ ಲೆಫ್ಟಿನೆಂಟ್ ಆಗೇ ಬಿಡ್ತಾರೆ. ಅದರ ತರಬೇತಿ ಅವಧಿಯಲ್ಲಿಯೂ ಕೂಡ ಉತ್ತಮ ಪೈಲಟ್ ಅಂತೇಳಿ ಹೇಳಿ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ವ್ಯಕ್ತಿಯಾಗಿದ್ದರು. ತರಬೇತಿಯನ್ನು ಕೊಡಲಿಕ್ಕೆ ಬಂದಂತಹ ವ್ಯಕ್ತಿಗಳಿಗೆಯೇ ಸಾಕಷ್ಟು ವಿಚಾರಗಳನ್ನು ತಿಳಿಸಿ ಹೇಳಿದ ಒಬ್ಬ ಯುವಕ ಈತನಾಗಿದ್ದಂತೆ. ಹಾಗೆ ಅಂದರೆ ತಾನು ಕಲಿಯುವ ಕ್ಷೇತ್ರದಲ್ಲಿ ಭಾರಿ ಆಸಕ್ತಿ ಇದೆ, ತಾನು ಮಾಡಲೇಬೇಕು ಅಂತೇಳಿ ಹೇಳಿ ಒಂದು ಗುರಿ ಇಟ್ಟುಕೊಂಡ ಮೇಲೆ ಅದರಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ. ಅತ್ಯಂತ ಪುಟ್ಟ ವಯಸ್ಸಿನಲ್ಲೇ ಫ್ಲೈಟ್ ಲೆಫ್ಟಿನೆಂಟ್ ಆಗಿ ಅವರು ಆಯ್ಕೆಗೊಳ್ಳುತ್ತಾರೆ, ಕೆಲಸವನ್ನು ಪ್ರಾಮಾಣಿಕವಾಗಿ ನೆರವೇರಿಸ್ತಾ ಇರ್ತಾರೆ. ಆದರೆ ಒಂದು ಸಂದರ್ಭದಲ್ಲಿ ಅವರ ಪ್ರಯತ್ನ ಫಲ ಕೊಟ್ಟಿತ್ತು, ಹಾಗಾಗಿ ಫ್ಲೈಟ್ ಲೆಫ್ಟಿನೆಂಟ್ ಆಗಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಆದರೆ ಒಂದು ಸಂದರ್ಭದಲ್ಲಿ ದುರದೃಷ್ಟ ಅವರನ್ನು ಬೆಂಬಲಿಸಿಯೇ ಬಿಡ್ತದೆ, ಬೆನ್ನತ್ತಿ ಬರ್ತದೆ. ಏನು ಹೇಳಿದರೆ ಅವರು ಒಂದು ಸಂದರ್ಭದಲ್ಲಿ ತಮ್ಮ ಕೆಲಸವನ್ನು ಮುಗಿಸಿ ವಾಪಸ್ ಬರ್ತಾ ಇರುವ ಸಂದರ್ಭದಲ್ಲಿ ಬೈಕಲ್ಲಿ ಬರ್ತಾ ಇದ್ರಂತೆ. ಬೈಕಲ್ಲಿ ಬರ್ತಾ ಇದ್ದಾಗ ಏನು ಡಿವೈಡರಿಗೆ, ರಸ್ತೆಯಲ್ಲಿದ್ದಂಥ ಡಿವೈಡರಿಗೆ ಅವರ ಬೈಕ್ ಹೋಗಿ ಗುದ್ದಿ ಇವರು ಅಕಸ್ಮಾತ್ತಾಗಿ ರಸ್ತೆಯಲ್ಲಿ ಉರುಳಿ ಕುತ್ತಿಗೆಯ ಭಾಗದಲ್ಲಿ ಸ್ವಾಧೀನತೆಯನ್ನು ಕಳ್ಕೊಳ್ಳುತ್ತಾರೆ. ಕುತ್ತಿಗೆ ಪೂರ್ತಿ ತಿರುಚಿಕೊಳ್ಳುತ್ತದೆ, ಅಲ್ಲಿಗೆ ಅವರ ಸ್ಪೈನಲ್ ಕಾರ್ಡ್ ಇಂಜುರಿಗೊಳ್ಳುತ್ತದೆ, ಅಂದರೆ ಭಾರಿ ಆಘಾತಗೊಳ್ಳುತ್ತದೆ, ಬಲವೇ ಇಲ್ಲ, ಪೂರ್ತಿ ಕಟ್ಟಾಗಿ ಬಿಡುತ್ತದೆ. ಅವರನ್ನು ತುರ್ತಾಗಿ ಆಸ್ಪತ್ರೆಗೆ ಸಾಗಿಸಲಾಗುತ್ತದೆ. ಆದರೆ ದೊಡ್ಡ ಪ್ರಯೋಜನ ಅಂತೇಳಿ ಅಂತ ಅನ್ನಿಸುವುದಿಲ್ಲ. ಯಾಕೆ ಹೇಳಿದ್ರೆ ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಸಮಯದಲ್ಲಿ ಅವರ ತಲೆಗೆ ಯಾವುದೇ ಆಧಾರವನ್ನು ಕೊಡದೇ ಇದ್ದದರಿಂದಾಗಿ ಸ್ಪೈನಲ್ ಕಾರ್ಡ್ಗೆ ತುಂಬ ಪೆಟ್ಟಾದ ಕಾರಣಕ್ಕಾಗಿ ಮತ್ತೆ ಅದು ರಿಕವರಿ ಆಗುವುದೇ ಇಲ್ಲ, ಪೂರ್ತಿ ಸ್ವಸ್ಥಗೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಜೀವ ಉಳ್ಕೊಳ್ಳುತ್ತದೆ, ಆದರೆ ಮೊದಲನೇ ಥರದಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಅವರಿಗೆ ಅಸಾಧ್ಯವಾಗಿ ಬಿಟ್ಟಿತ್ತು, ಸಾಧ್ಯವಾಗಲಿಲ್ಲ. ಪೂರ್ತಿ ಚೇರಲ್ಲಿ ಕೂತ್ಕೊಳ್ಬೇಕಾದ ಪರಿಸ್ಥಿತಿ, ಆಕಾಶದಲ್ಲಿ ಹಕ್ಕಿ ಹಾಗೆ ಹಾರಾಡ್ತಾ ಇದ್ದಂಥ ಒಬ್ಬ ಮನುಷ್ಯ ಇದ್ದಕ್ಕಿದ್ದ ಹಾಗೆಯೇ ಕುರ್ಚಿಯಲ್ಲಿ ಕುಳಿತುಕೊಳ್ಬೇಕಾದ ಪರಿಸ್ಥಿತಿ ಬಂದಾಗ ಹೇಗಿರ್ತದೋ ಆಲೋಚನೆ ಮಾಡಿಕೊಳ್ಳಿ. ಕನಸು ಏನಾಗಿತ್ತು, ಫ್ಲೈಟ್ ಲೆಫ್ಟಿನೆಂಟ್ ಆಗಿ ಇದ್ದವರು ತಾನು ಜೀವನ ಪೂರ್ತಿ ಇದೇ ಉದ್ಯೋಗದಲ್ಲಿ ಏನು ಮುಂದೆ ಮುಂದೆ ಹೋಗ್ತಾ ಹೆಸರನ್ನು ಪಡ್ಕೊಳ್ಬೇಕು ಅಂತ ಮನಸ್ಸು ಮಾಡಿದವರು ಏಕಾಏಕಿಯಾಗಿ ಕುರ್ಚಿಗೆ ಅಂಟಿಕೊಂಡು ಕೂತ್ಕೊಳ್ಬೇಕಾದ ಪರಿಸ್ಥಿತಿ ಬಂದಾಗ ಖಿನ್ನತೆಗೊಳಗಾಗುತ್ತಾರೆ, ಅವರು ಡಿಪ್ರೆಷನ್ಗೊಳಗಾಗುತ್ತಾರೆ. ಕೆಲವು ಕಾಲ ತನ್ನ ಬದಲಾದ ಪರಿಸ್ಥಿತಿಗಾಗಿ ಹತಾಶಗೊಳ್ಳುತ್ತಾರೆ. ಆದರೆ ಪೂರ್ತಿ ಅದರಲ್ಲೇ ಮುಳುಗಿ ಹೋಗುವಂತಹ ಒಂದು ಮನಸ್ಥಿತಿ ಅವರದಲ್ಲ ಅದು. ಹಾಗಾಗಿ ಕುಳಿತಲ್ಲಿಯೇ ಅವರದು ಕೂಡ ಹಾಗೆ ಕುತ್ತಿಗೆಯ ಕೆಳಭಾಗ ಸ್ವಾಧೀನವೇ ಇಲ್ಲ, ಕೈ ಕಾಲುಗಳು ಚಲಿಸುವುದೇ ಇಲ್ಲ, ಇಂಚಿನಷ್ಟು ಕೂಡ ಅಲುಗಾಡುವುದಿಲ್ಲ. ಹಾಗಾಗಿ ಅವರೇನು ಮಾಡ್ತಾರೆ, ನಿಧಾನಕ್ಕೆ ಬಾಯಿಯಲ್ಲಿ ಪೆನ್ ಹಿಡಿದು ಬರೆಯುವುದಕ್ಕೆ ಪ್ರಾರಂಭಿಸ್ತಾರೆ. ಸ್ವಲ್ಪ ಕಷ್ಟ ಅನ್ನಿಸಿತ್ತು, ಸಾಧ್ಯವಾಗಲಾರದು ಅನ್ನಿಸ್ತಿತ್ತು, ಹಾಗಾಗಿ ಬಾಯಲ್ಲಿ ಕಡ್ಡಿಯನ್ನು ಹಿಡಿಯುವುದರ ಮೂಲಕ ಕಂಪ್ಯೂಟರ್ ಕೀಲಿಮಣೆ ಅಂದರೆ ಕಂಪ್ಯೂಟರ್ ಕೀಬೋರ್ಡ್ನಲ್ಲಿ ಅಕ್ಷರಗಳನ್ನು ಒತ್ತುತ್ತಾ ಕಂಪ್ಯೂಟರ್ ಪರದೆ ಮೇಲೆ ಸ್ಕ್ರೀನ್ನ ಮೇಲೆ ಅಕ್ಷರಗಳನ್ನು ಮೂಡಿಸಿ ಪುಸ್ತಕವನ್ನು ಬರೀತಾರೆ, ಏರ್ ಬೋರ್ನ್ ಟು ಚೇರ್ ಬೋರ್ನ್ ಅಂತೇಳಿ ಹೇಳಿ. ನೋಡಿ, ಕುತ್ತಿಗೆ ಕೆಳಗೆ ಸ್ವಾಧೀನ ಕಳೆದುಕೊಂಡ ಅನಿಲ್ ಕುಮಾರ್ ಬಾಯಲ್ಲಿ ಕಡ್ಡಿ ಹಿಡಿದು ಕಂಪ್ಯೂಟರ್ ಕೀಲಿಗಳನ್ನು ಒತ್ತುತ್ತಿದ್ದಾರೆ, ಪುಸ್ತಕವನ್ನೇ ಬರೀತಾರೆ. ನಮಗೆ ನೆಟ್ಟಗೆ ಪರೀಕ್ಷೆಗೆ ಬರೀಲಿಕ್ಕಾಗೋದಿಲ್ಲ, ಕಣ್ಣುಗಳು ನೆಟ್ಟಗಿದ್ದರೂ ನಮಗೆ ಓದುವುದಕ್ಕೆ ತುಂಬ ಹಿಂದೆ ಮುಂದೆ ನೋಡ್ತೇವೆ, ಮನಸ್ಸಿಲ್ಲ. ಇಲ್ಲಿ ಮತ್ತೊಮ್ಮೆ ನಾನು ಅದೇ ಮಾತನ್ನು ಉಚ್ಚರಿಸಬೇಕು, ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಇದೆ ಅಂತೇಳಿ ಹೇಳಿದರೆ, ಇದೆ ಅಂತಾದರೆ, ನಮ್ಮಲ್ಲಿ ಇದೆ ಅಂತಾದರೆ ಯಾವ ಕೆಲಸವನ್ನು ನಮಗೆ ಮಾಡಲಿಕ್ಕಾಗುವುದಿಲ್ಲ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ. ಕೈಕಾಲುಗಳು ನೆಟ್ಟಗಿಲ್ಲ ಅಂದ ತಕ್ಷಣ ನಾವು ಸಾಧನೆಯಿಂದ ಹಿಂದುಳಿಬೇಕಾದ ಪ್ರಮೇಯ ನಮಗೆ ಬರಲಾರದು. ಮನಸ್ಸಿದೆ ಅಂತಾದರೆ, ಬದ್ಧತೆ ಇದೆ ಅಂತ ಹೇಳಿದರೆ ಯಾವುದೇ ಕೆಲಸವನ್ನು ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಆ ಬದ್ಧತೆಯ ಕಾರಣಕ್ಕಾಗಿ, ಆ ಇಚ್ಛಾಶಕ್ತಿಯ ಕಾರಣಕ್ಕಾಗಿ ಈ ಮನುಷ್ಯ ಬಾಯಲ್ಲಿ ಕಡ್ಡಿಯನ್ನು ಹಿಡ್ಕೊಂಡು ಪುಸ್ತಕವನ್ನು ಬರೆಯುವುದು ಆ ಕೆಲಸವನ್ನು ಆ ಮನುಷ್ಯ ಮಾಡುತ್ತಾನೆ. ಅಂದರೆ ಮನಸ್ಸಿದೆ,
ಸುಮ್ಮನೆ ಕೂತುಕೊಂಡು ದೇಹ ಅಂತೂ ಜಡವಾಗಿ ಬಿಟ್ಟಿದೆ, ಅದು ಅಲುಗಾಡುವ ಸ್ಥಿತಿಯಲ್ಲಿಲ್ಲ. ಮನಸ್ಸನ್ನು ಜಡಗೊಳಿಸಿಕೊಂಡು ಬಿಟ್ಟರೆ ಮತ್ತೆ ಸಾವಿನ ದಿನಗಳನ್ನು ಎಣಿಸ್ತಾ ಕೂತ್ಕೊಳ್ಬೇಕಾದೀತು. ಹಾಗಾಗಿ ನಾವೇನಾದರೂ ಮಾಡಬೇಕು ಅಂತಿದ್ರೆ ಮನಸ್ಸನ್ನು ಮಾಡಬೇಕು, ಹೆಜ್ಜೆಗಳನ್ನು ಮುಂದಕ್ಕೆ ಇಡ್ತಾ ಹೋಗಬೇಕು. ಎಡರು ತೊಡರುಗಳು ಏಳು ಬೀಳು ಸಹಜ, ಅದು ಆಗೇ ಬಿಡುತ್ತದೆ, ಹಾಗೆ ಆಗುತ್ತದೆ ಕೂಡ. ಆದರೆ ಎಷ್ಟೋ ಸಂದರ್ಭದಲ್ಲಿ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳುವ ಹಾಗೆ ಬಿದ್ದರೂ ಕೂಡ ಎದ್ದು ನಡೆಯುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ, ಆ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತದೆ ಅಲ್ವಾ. ಇದಿಷ್ಟು ವಿಚಾರಗಳು ಇವತ್ತಿನ ತರಗತಿಯಲ್ಲಿ ಹೇಳಬೇಕಾಗಿದ್ದಂಥದ್ದು. ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ನಮಸ್ಕಾರ.